ಅತ್ಯಂತ ದುರದೃಷ್ಟಕರ ಘಟನೆ. ಬಹುಶಃ ಸಂವಿಧಾನಕ್ಕೆ ನೇರ ಅಪಪ್ರಚಾರ ಯಾರಾದರೂ ಮಾಡಿದ್ದಿದ್ರೆ ಅದು ಕರ್ನಾಟಕ ರಾಜ್ಯಪಾಲರಾದ ಗೆಹ್ಲೋಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗಲೂ ಮಿಸ್ಟರ್ ಕ್ಲೀನೇ, ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಯಾಕೆ ಕೇಳಿದರೆ ಸೈಟ್ ಹಂಚಿಕೆಯಿಂದ ಹಿಡಿದು ಸೈಟ್ ಕೇಳುವ ತನಕ ಯಾವುದರಲ್ಲೂ ಕಾಂಗ್ರೆಸ್ ಪಕ್ಷದ ಕೈವಾಡ ಇಲ್ಲ. ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ನಡೆದಂಥ ಘಟನೆಗಳೂ ಅಲ್ಲ. ಖಂಡಿತವಾಗಿಯೂ ಅವರ ಏನು ಕಾಯ್ದೆ ಅನ್ವಯ ಅವರಿಗೆ ನೀಡಿದ್ದಾರೆ ಆ ಕಾಯ್ದೆಶೀರ ಅದು ಖಂಡಿತವಾಗಿ ಸರಿಯಾಗಿದೆ. ಸಿದ್ದರಾಮಯ್ಯ ಹಿಂದೂ ಮಿಸ್ಟರ್ ಕ್ಲೀನ್, ಹಿಂದೂ ಮಿಸ್ಟರ್ ಕ್ಲೀನ್, ಮುಂದೂ ಮಿಸ್ಟರ್ ಕ್ಲೀನ್. ಸರ್, ಹಲವು ಬಿಜೆಪಿ ಜೆಡಿಎಸ್ ನಾಯಕರ ಮೇಲೆ ಸಿಎಂ ಅನುಮತಿ ನೀಡಲಾಗಿದೆ, ಆದರೂ ಅದನ್ನು ಬಿಟ್ಟು ಸಿಎಂ ಸಿದ್ದರಾಮಯ್ಯ ಮೇಲೇ ಅವರು ನೋಡಿ ಭಾಳ ಸ್ಪಷ್ಟ. ನಾನು ಇದರ ಬಹುಶಃ ಒಂದು ಹೇಳಬೇಕಾಗತ್ತೆ. ಒಂದು JDS ಮತ್ತು ಕೆಲವು ನಾಯಕರುಗಳ ಮೇಲೆ, ಅದು ಕುಮಾರಸ್ವಾಮಿ ಅವರು ಇರ್ಬೋದು, ನಿರಾಣಿ ಅವರು ಇರ್ಬೋದು, ಅಥವಾ ಶಶಿಕಲಾ ಜೊಲ್ಲೆಯವರ ಮೇಲೆ ಸಾಂವಿಧಾನಿಕವಾಗಿ ತನಿಖೆ ನಡೆಸಿ ಅದರ ಇದರಲ್ಲಿ ಸತ್ಯಾಂಶ ಇದೆ, ಮುಂದಿನ ತನಿಖೆಗೆ ಅವಕಾಶ ನೀಡಿ ಅಂತ ಹಲವು ತನಿಖಾ ಸಂಸ್ಥೆಗಳು ಲೈಕ್ ಲೋಕಾಯುಕ್ತ ಅಥವಾ ACPಗಳು ಕೇಳಿದಂಥ ವ್ಯವಸ್ಥೆ ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಇದು ಯಾವುದೇ ತನಿಖಾ ಸಂಸ್ಥೆ ಇದು ತನಿಖೆಗೆ ಫಿಟ್ ಫಾರ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥ ರಿಪೋರ್ಟನ್ನು ಇವತ್ತಿನ ತನಕ ನೀಡಿಲ್ಲ. ಕೇವಲ TJ ಅಬ್ರಾಹಂ ಅಂತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಇವತ್ತು ಪತ್ರವನ್ನು ಪಡೆದುಕೊಂಡು, ಅವರು ಕೊಟ್ಟದ್ದು ಅಂತ ಹೇಳಲ್ಲ, ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಒತ್ತಾಸೆ ಮೇರೆಗೆ TJ ಅಬ್ರಾಹಂನವರಿಂದ ಪತ್ರವನ್ನು ಪಡೆದುಕೊಂಡು ಯಾವುದೇ ಸಾಂವಿಧಾನಿಕವಾದಂಥ ಇದು ತಡೆಗಳು ಇದಿಲ್ಲದೆ, ಏನು ಹೇಳ್ತೀರಿ ನೀವು, ಸಾಂವಿಧಾನಿಕವಾದಂಥ ವ್ಯವಸ್ಥೆಯಲ್ಲಿ ಹೋಗದೆ ಯಾವ ತನಿಖಾ ಸಂಸ್ಥೆಯು ತನಿಖೆಯನ್ನು ಮಾಡಿ ಫಿಟ್ ಫಾರ್ ಪ್ರಾಸಿಕ್ಯೂಷನ್ ಆರ್ ಫಿಟ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥ ರಿಪೋರ್ಟನ್ನು ಕೊಡದೆ 24 ಗಂಟೆ ಒಳಗೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು ಈ ರಾಜ್ಯಪಾಲರಿಗೆ. ಮಾನ ಮರ್ಯಾದೆ ಇದ್ದರೆ ಮೊದಲು ಅವರು ರಾಜೀನಾಮೆ ಇಟ್ಟು ತರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ನೋಡಿ ಭಾಳ ಸ್ಪಷ್ಟ, ಇವತ್ತಿನ ಈ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೀತಕ್ಕಂಥ ಈ ಕಾರಸ್ಥಾನದ ಹಿಂದಿನ ಉದ್ದೇಶ ಭಾಳ ಸ್ಪಷ್ಟ. ಇಲ್ಲಿ ಗ್ಯಾರಂಟಿಗಳನ್ನ ಬಡ ಜನತೆ ತಳಿಸಬಾರ್ದು, ಆ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು, ಆ ಗ್ಯಾರಂಟಿಗಳನ್ನ ಮುಂದೆ ಜನರಿಗೆ ಸಿಗಬಾರ್ದು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಕಾನ್ಫರೆನ್ಸ್ ಇದು ಅಪಪ್ರಚಾರದ ಒಂದು ಪರಮಾವಧಿ ಹೋಗಿದ್ದಾರೆ ಹೊರತು ಯಾವುದೇ ರೀತಿಯಲ್ಲಿ. ಹೌದು, 2 ತಿಂಗಳ ಮೊನ್ನೆ 1 ತಿಂಗಳು ಹಾಕಿದ್ದಾರೆ, ಇನ್ನು 2 ತಿಂಗಳದ್ದು ಗ್ಯಾರಂಟಿ ಹಣ ಕೊಡಲಿಕ್ಕಿದೆ. ಗ್ಯಾರಂಟಿಯ ಭಾಗ್ಯಲಕ್ಷ್ಮಿಯ 2000 ಹಣ ಒಂದು ಬಾರುವುದು 1 ತಿಂಗಳು 2 ತಿಂಗಳು ತಡ ಆಗ್ತಿದೆ ತಾಂತ್ರಿಕ ಕಾರಣಗಳಿಂದನೇ ಹೊರತು ಉಳಿದದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ, ಕರೆಂಟ್ ಬಿಲ್ ಇವತ್ತು ಭಾಗ್ಯಜ್ಯೋತಿ ಅತ್ಯಂತ ಯಶಸ್ವಿಯಾಗಿ, ಒಂದೇ ಒಂದು ದಿನ ಯಾರೋ ಬಿಲ್ ಕಟ್ಟಿದ್ದಾರೆ. 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಸ್ವಲ್ಪ ತಡವಾಗಿ ಆಗ್ತಾ ಇದೆ. ನಾನು ಆಗಲೇ ಇಲ್ಲ ಅಂತ ಹೇಳ್ತಕ್ಕಂಥ 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿ ಸ್ವಲ್ಪ ತಡವಾಗಿ ಆಗ್ತಾ ಇದೆ ಹೊರತು ಬೇರೆ ಯಾವುದಕ್ಕೂ ಇದಕ್ಕೆ ಅಗತ್ಯ ಇಲ್ಲ. ಕೊಟ್ಟ ಪಡೆದ ಗ್ಯಾರಂಟಿಗಳ ಬಗ್ಗೆ ಒಬ್ಬರೂ ಮಾತಾಡೋದಿಲ್ಲ. ತಾಂತ್ರಿಕವಾಗಿ ಅಕೌಂಟಿಗೆ ದುಡ್ಡು ಬೀಳ್ತಕ್ಕಂಥದ್ದು ಒಂದಿಷ್ಟು ದಿನಗಳು ತಡ ಆದಾಗ, ಮೊನ್ನೆ ಪುನಃ 2000 ಬಿತ್ತು, ಇನ್ನು 2000 ಗೌರಿ 2 ತಿಂಗಳದ ಗೌರಿ ಹಬ್ಬಕ್ಕೆ ಬಂತು, ನಾಡ್ದು ಗೌರಿ ಹಬ್ಬ ಇದಕ್ಕೆ ಹಬ್ಬಕ್ಕೆ ಬರ್ತದೆ, ಗೌರಿ ಗಣೇಶಕ್ಕೆ ಬರ್ತದೆ ಹಬ್ಬಗಳನ್ನ, ಕನಿಷ್ಠ 2-2 ತಿಂಗಳು ಬಿಡುಗಡೆ ಮಾಡ್ತಾ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಆದ್ದರಿಂದ ಯಾವ ಗ್ಯಾರಂಟಿಯನ್ನು ಇವತ್ತು ನರೇಂದ್ರ ಮೋದಿ ಅಲ್ಲ ಇದಲ್ಲ, ಯಾರು ಬಂದರೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸೇ ನಡೆಸ್ತದೆ. ಮುಂದಿನ ಉಳಿದ 4 ವರ್ಷಕ್ಕೂ ನಾವು ನಡೆಸ್ತೇವೆ. ಕಟ್ಟ ಕಡೆಯ ವ್ಯಕ್ತಿಗೂ ಸಮೇತ ಗ್ಯಾರಂಟಿಯನ್ನು ಮುಟ್ಟಿಸಿಯೇ ಮುಟ್ಟಿಸ್ತೇವೆ, ಮುಟ್ಟಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಇರ್ಬೋದು, ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಕೊಡಬೇಕು, ಸ್ವಾತಂತ್ರ್ಯವನ್ನು ಕೊಡಬೇಕು ಅಂಥೇಳಿ ನಮ್ಮ ಹಿರಿಯರು ಹಲವಾರು ಮೆರವಣಿಗೆಗಳನ್ನು ಸತ್ಯಾಗ್ರಹಗಳನ್ನು ಮಾಡಿದರು. ಆದರೆ ಇಂದು ನಾವು ಮಾಡಿದಂತಹ ಮೆರವಣಿಗೆ ಪಾದಯಾತ್ರೆ ಏನಂತ ಹೇಳಿದ್ರೆ, ಯಾರು ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ರೋ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ರೋ, ಸಂವಿಧಾನದ ಹಕ್ಕುಗಳನ್ನು ಕೊಟ್ಟಿದ್ರೋ, ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ಪಾದಯಾತ್ರೆಯನ್ನು ಮಾಡುತ್ತಾ ಇರೋವಂಥದ್ದು. ರಾಜ್ಯಪಾಲರು ಈ ರಾಜ್ಯದಲ್ಲಿರುವಂತಹ ಸಂವಿಧಾನವನ್ನು ಕಾಪಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಮತ್ತು ಅದರಲ್ಲೂ ಮುಖ್ಯವಾಗಿ ಅಮಿತ್ ಶಾ ಅವರ ಒಬ್ಬ ಏಜೆಂಟ್ ಥರ ಇವತ್ತು ರಾಜ್ಯಪಾಲರು ರಾಜ್ಯಭವನ ಏನು ಆಡಳಿತವನ್ನು ಮಾಡಲಿಕ್ಕೆ ಹೊರಟಿದೆಯೋ ಇದನ್ನು ಖಂಡಿಸಿ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು, ಸಂವಿಧಾನನ ಉಳಿಸ್ಬೇಕು ಅಂಥೇಳಿ ಈ ಪಾದಯಾತ್ರೆ ಮೂಲಕ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ನಾಗರಿಕರು ಸಂಪೂರ್ಣವಾದ ಬೆಂಬಲವನ್ನು ನಾವು ಇವತ್ತು ಸೂಚನೆಯನ್ನು ಮಾಡಿದ್ದೀವಿ. ಯಾವ ಬಡವರು, ಯಾವ ಈ ರಾಜ್ಯದಲ್ಲಿರುವವರಿಗೆ ಒಂದು ತಲೆ ಎತ್ತಿ ತಾನು ಬದುಕಬೇಕು ಅಂಥೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದನ್ನು ಸಹಿಸಲಿಕ್ಕಾಗದೆ
ಈ 5 ಗ್ಯಾರಂಟಿಗಳು ಇಡೀ ಪ್ರಪಂಚ, ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದ ದಿಕ್ಸೂಚಿ ಆಗಿತ್ತು. ಇಂಥ ಒಂದು ಜನಪ್ರಿಯ ಸರ್ಕಾರವನ್ನು ಉರುಳಿಸಿಕೆ ಅಸ್ಥಿರಗೊಳಿಸಬೇಕು ಅಂತ ಹೊರಟಾಗ ಅವರಿಂದ ಆಗ್ತಾ ಇಲ್ಲ. ಹಾಗಾಗಿ ಯಾವುದಾದರೂ ಒಂದು ಕಾರಣಗಳನ್ನು, ನೆಪಗಳನ್ನು ಒಡ್ಡಿ ಈ ಒಂದು ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು, ಈ ರಾಜ್ಯ ಸರ್ಕಾರವನ್ನು ಏನು ಈ ಒಂದು ಬಲಿಷ್ಠ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅಂಥೇಳಿ ಇವತ್ತು ಏನು ಈ BJP ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದ್ದಾರೋ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯಲ್ಲೂ ನಿಮ್ಮ ಏನು ತಾವು ಮಾಡಿದಂಥ ಹಗಲು ಕನಸು ನನಸಾಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇತಿಹಾಸ ಇರುವಂತ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತ ಒಬ್ಬ ವ್ಯಕ್ತಿ, ಇವತ್ತು ಅವರ ಯಾವ ರೀತಿ ಚರಿತ್ರೆ ಇದೆ ಅದು ತೆಗೆದಿಟ್ಟಂತ ಒಂದು ಪುಸ್ತಕ. ಜನಸಾಮಾನ್ಯರಿಗೆ, ಬಡವರಿಗೆ, ಮಹಿಳೆಯರಿಗೆ, ಇವತ್ತು ದಲಿತ ಸಮಾಜಕ್ಕೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲಾ ವರ್ಗದ ಜನರಿಗೆ, ಅದೇ ರೀತಿ ಮಹಿಳೆಯರಿಗೆ, ರೈತರಿಗೆ ಒಂದು ಸಮಾನವಾದಂತಹ ಒಂದು ಅವಕಾಶಗಳನ್ನು ತನ್ನ ಬಜೆಟ್ನ ಮುಖಾಂತರ ನೀಡಿದ ಮುಖಾಂತರ ಇವತ್ತು ದೇವರಾಜ ಅರಸರು ಕಳೆದ ನಂತರ ಇವತ್ತು ಸಿದ್ದರಾಮಯ್ಯರು ಅನ್ನುವಂಥ ರೀತಿಯ ಒಂದು ಕೀರ್ತಿ ಇಡೀ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ದೇಶದಲ್ಲೇ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿ ಇವತ್ತು ನಡೆಯುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿದಂತಹ ಸಿದ್ದರಾಮಯ್ಯ ಮೇಲೆ ಏಕಾಏಕಿಯಾಗಿ ರಾಜಕೀಯ ಕುತಂಬದಿಂದ ಅವರಿಗೆ ಪ್ರಾಸಿಕ್ಯೂಷನ್ ಕೊಡುವಂತ ಕೆಲಸ ಕಾರ್ಯ ಆಗಿದೆ. ಆದ್ರೆ ಇದು 136 ಜನ ಶಾಸಕರು ಏನು ಆಯ್ಕೆ ಆಗಿ ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಇವತ್ತು ಅದೇ ರೀತಿಯಾಗಿ ನಮ್ಮ ಸಚಿವ ಸಂಪುಟ ಏನಿದೆ, ಕಾಂಗ್ರೆಸ್ ಪಕ್ಷ ಸರ್ಕಾರ ಏನಿದೆ ಅದರ ಮೇಲೆ ಮಾಡಿದಂತ ದೊಡ್ಡ ಒಂದು ರೀತಿಯ ಪಿತೂರಿಯ ಕಾರ್ಯಕ್ರಮ. ಹಚ್ಚಿನಂಶ ವಿಶ್ವಗುರು ಅಂತ ಹೇಳುವಂತ ಮೋದಿ ಅವರು ಅವರ ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಲ್ಲಿ 186 ಜನ ಶಾಸಕರನ್ನ ಖರೀದಿ ಮಾಡಿ ಸರ್ಕಾರವನ್ನು ಬೀಳಿಸುವಂತದ್ದು ಅವರ 10 ವರ್ಷಗಳ ಸಾಧನೆ, ಎಲ್ಲಿ ಜಗತ್ತಿನಲ್ಲಿ ಎಲ್ಲಿ ಕೂಡ ಇಲ್ಲ. ಆದ್ರೆ ಇವತ್ತು ಇಲ್ಲಿ ಪುನರುಪ್ಪಿ 300 ಸಂಖ್ಯೆ ಇದ್ದಂತ ಲೋಕಸಭಾ ಸದಸ್ಯ ಸ್ಥಾನ ಇವತ್ತು 290 ಬಂದಿದೆ. 230 ಸರ್ಕಾರ ಆಗುವುದಿಲ್ಲ. NDA ಬೆಂಬಲವನ್ನು ಪಡ್ಕೊಂಡು ಸರ್ಕಾರ ನಿರ್ಮಾಣ ಮಾಡಿದ್ರು ಕೂಡ ಹಿಂದಿನ ಚಾಳಿ ಏನಿದೆ, ಹಿಂದಿನ ಪ್ರವೃತ್ತಿ ಏನಿದೆ, ಇವತ್ತು ಅದೇ ಪ್ರವೃತ್ತಿಯನ್ನು ಪುನರುಪ್ಪಿ ಇವತ್ತು ಪ್ರಾರಂಭ ಮಾಡುವಂತ ಕೆಲಸಕಾರವನ್ನು ಪ್ರಾರಂಭ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಾಡಿದಂತ ಅನ್ಯಾಯ ಏನು? ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಅನ್ಯಾಯದಂತ ಸಂದರ್ಭದಲ್ಲಿ ಇವತ್ತು ಅದರ ಬಗ್ಗೆ ಧ್ವನಿ ಎತ್ತಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಪಡ್ಕೊಳ್ಳುವಂತ ಕೆಲಸ ಕಾರ್ಯ ಮಾಡಿದ್ದು ತಪ್ಪೇ. ರಾಜ್ಯದಲ್ಲಿ 15 ತಿಂಗಳಿಂದ ಆಡಳಿತ ಬಂದ ಕಾಂಗ್ರೆಸ್ ಸರ್ಕಾರ ಬಹುಶಃ ನಿರಂತರವಾಗಿ ಜನರ ರಕ್ತವನ್ನು ಹೀರುವಂಥ ಕೆಲಸ ಮಾಡ್ತಿದೆ. ಒಂದು ಕಡೆಯಲ್ಲಿ ಹಗರಣಗಳ ಸರಮಾಳೆ, ಇನ್ನೊಂದು ಕಡೆಯಲ್ಲಿ ಜನರಿಗೆ ದಾರಿ ತಪ್ಪಿಸುವಂಥ ಹೇಳಿಕೆಗಳು. ಸಿದ್ದರಾಮಯ್ಯ ಹೊಸ ರಾಜ್ಯದ 14 ಬಜೆಟ್ ಮಂಡಿಸಿದಂಥ ಕೀರ್ತಿಗೆ ಪಾತ್ರರಾಗಿದೆ ಅಂತ ತಮ್ಮನ್ನು ತಾವೇ ಹೊಗಳಿಸಿಕೊಳ್ಳುವಂಥ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಪತ್ರಿಕೆ ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ದು ಭಾಳಷ್ಟು ಹಗರಣಗಳ ಒಂದು ಸರ್ದಾರ. ಬಹುಶಃ ಇತ್ತೀಚೆಗೆ ಬೆಳಕಿಗೆ ಬಂದ ಮೋಡದ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಇರ್ಬೋದು ಅಂತ ಭಾಳಷ್ಟು ಹಗರಣಗಳಿಗೆ ರೂವಾರಿ ಕ್ಯಾಪ್ಟನ್ ಸಿದ್ದರಾಮಯ್ಯ ಅವರು. ಬಹುಶಃ ಇವತ್ತು 77 ವರ್ಷ ತುಂಬಿದ ಸಿದ್ದರಾಮಯ್ಯ ಅವರು ಬಹುಶಃ ನಿವೃತ್ತಿ ಅಂಚಿನಲ್ಲಿದ್ದಾರೆ. ನಿವೃತ್ತಿ ಅಂಚಿನಲ್ಲಿರುವ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ದೋಚುವಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮುಂದಾಗಿದೆ. ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಒಂದು ವೇಳೆ ರಾಜ್ಯದ ಜನರ ಬಗ್ಗೆ ಅಭಿಮಾನ, ಅವರ ಮೇಲೆ ಪ್ರೀತಿ ಇದ್ದರೆ ಖಂಡಿತವಾಗಿಯೂ ತಕ್ಷಣ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದರಿಂದ ಹೊರಗೆ ಬಂದು ಅವರು ಜನರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಇವತ್ತು ಕುಂಬಳಕಾಯಿ ಕಲ್ಲ ಇದೆ ಹೆಗ್ಲು ಮುಟ್ಟು ನೋಡಿದ ರೀತಿಯಲ್ಲಿ ಇವತ್ತು ಅಷ್ಟೆಲ್ಲ ಮೂಡದ ಹಗರಣಗಳಲ್ಲಿ ಭಾಗಿಯಾಗಿದ್ದುಕೊಂಡು ಮತ್ತು ಕೂಡ ಉಡಪೆ ರೀತಿಯ ಉತ್ತರಗಳನ್ನು ಕೊಟ್ಟು ಇವತ್ತು ನಾನು ಮುಂದುವರಿತೇನೆ, ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಇವತ್ತು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಒಂದು ಕಡೆ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ರಾಜ್ಯಪಾಲರ ಈ ಆದೇಶದಲ್ಲಿ ಸ್ವಲ್ಪ ಕಾಂಗ್ರೆಸ್ ಶೇಕ್ ಆಗಿದೆ ಅಂತ. ಕಾಂಗ್ರೆಸ್ ಸ್ವಲ್ಪ ಶೇಕ್ ಆಗಿದ್ದಲ್ಲ, ಸಂಪೂರ್ಣವಾಗಿ ಇವತ್ತು ಶೇಕ್ ಆಗಿದೆ. ಆ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ನೇತೃತ್ವದ
ಎಲ್ಲ 135 ಶಾಸಕರುಗಳು ಇದಕ್ಕೆ ಜವಾಬ್ದಾರರು. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಜನರಿಗೆ ನ್ಯಾಯ ಕೊಡುವಂಥದ್ದು, ಜನರಿಗೆ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕಾದ ಶಾಸಕರು ಇವತ್ತು ಸಿದ್ದರಾಮಯ್ಯನ ಪರವಾಗಿ ಅವರ ಎಂಜಿಲಿಗಾಗಿ ಕಾಯ್ತಿದ್ದಾರೆ. ಒಂದೇ ಒಂದು ರೂಪಾಯಿ ಅನುದಾನ ಕೊಡುವ ಯೋಗ್ಯತೆ ಇವತ್ತು ರಾಜ್ಯ ಸರ್ಕಾರ ಇಲ್ಲದಿದ್ದರೂ ಕೂಡ ನಿರಂತರವಾಗಿ ಜನರ ರಕ್ತ ನೀರುವಂಥ ಹಗರಣಗಳನ್ನು ಮಾಡುವಂಥ ಕೆಲಸದಲ್ಲಿ ಇವತ್ತು ತೊಡಗಿಕೊಂಡಿದ್ದಾರೆ. ಇವತ್ತಿನ ಇಡೀ ರಾಜ್ಯದಾದ್ಯಂತ ರಾಜ್ಯದ ಅಧ್ಯಕ್ಷರ ಸೂಚನೆಯಂತೆ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಾವು ಜಿಲ್ಲೆಯಲ್ಲಿ ಕೂಡ ಮಾಡಿತ್ತು. ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಅವರು ಕೂಡ ಮಾಡಿದ್ದಾರೆ. ಬಹುಶಃ ಭಾಳ ಒಂದು ಅಸ್ವಸ್ಥವಾದ ಒಂದು ಸಂಗತಿ, ಏಕೆಂದರೆ ತಮ್ಮದೇ ಪಕ್ಷ ಆಡಳಿತಿರುವ ಸಂದರ್ಭದಲ್ಲಿ ಅವರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಉಳಿಸಲಿಕ್ಕೆ ಅವರು ಪ್ರತಿಭಟನೆ ಮಾಡಬೇಕಿದ್ದರೆ ಅವರು ಯಾವ ರೀತಿಯ ಮನೋಭಾವನೆ, ಯಾವ ರೀತಿಯ ಚಿಂತನೆಯಲ್ಲಿ ಕೆಲಸ ಮಾಡ್ತಾರೆ ಮುಂದೊಂದು ಗೊತ್ತಾಗ್ತದೆ. ಬಹುಶಃ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಯಾವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ರಾಜ್ಯದ ಜನರು ಕೂಡ ಎಚ್ಚೆತ್ತುಕೊಳ್ಬೇಕು. ಸಿದ್ದರಾಮಯ್ಯನಿಗೆ ಸರಿಯಾದ ಉತ್ತರ, ಸರಿಯಾದ ಪಾಠ ಕಲಿಸಿದ್ದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯ ಒಂದು ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ. ತಕ್ಷಣ ಸಿದ್ದರಾಮಯ್ಯನವರು ನೈತಿಕ ಹೊಣೆಯತ್ತನ್ನು ರಾಜೀನಾಮೆ ನೀಡಿದ್ದಲ್ಲಿ ರಾಜ್ಯದ ಆದೇಶ ಸೂಚನೆಯಂತೆ ಮುಂದಿನಲ್ಲಿ ಉಗ್ರ ರೀತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕಿದ್ದೇವೆ. ಉಡುಪಿ ಜಿಲ್ಲೆಯ ಕಳೆದ 15 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಒಂದು ಬಾರಿ ಆಗಸ್ಟಲ್ಲಿ ಬಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಹೋಗಿದ್ದಾರೆ. ಹೊಸ ಮುಖ್ಯಮಂತ್ರಿಗಳೇ ತಮ್ಮ ಪ್ರಗತಿ ಪರಿಶೀಲನೆ ಸಭೆಯ ನಿರ್ಣಯಗಳನ್ನು ಒಮ್ಮೆ ಮತ್ತೊಮ್ಮೆ ಪುಟವನ್ನು ತಿರುಗಿಸಿ ನೋಡಿ ಏನೆಲ್ಲ ಮಾತುಗಳನ್ನು ನೀವು ಆಡಿದ್ದೀರಿ, ಏನೆಲ್ಲ ಕೊಡ್ತೀರಿ ಅಂತ ಹೇಳಿದಿರಿ, ಆದರೆ ಇವತ್ತಿನ ತನಕ ಒಂದೇ ಒಂದು ರೂಪಾಯಿ ಯೋಜನೆಗಳನ್ನು ಅನುದಾನವನ್ನು ಕೊಡುವಂಥ ಯೋಗ್ಯತೆ ನಿಮಗಿಲ್ಲ. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಬಹಳಷ್ಟು ಕಾಂಗ್ರೆಸ್ ನಾಯಕರುಗಳು ಇವತ್ತು ಆ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಒಳ್ಳೆಯ ಮುಖ್ಯಮಂತ್ರಿ ಅಂತ. ಆ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳಲ್ಲಿ ಈ ಒಂದು ಮಾಧ್ಯಮದ ಮೂಲಕ ಸವಾಲಾಗ್ತೇನೆ. ತಮ್ಮ 15 ತಿಂಗಳ ಅವಧಿಯಲ್ಲಿ ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಬಂದ ಅನುದಾನಗಳ ಪಠ್ಯವನ್ನು ತಂದು ಚರ್ಚೆಗೆ ಬನ್ನಿ ಬಿಟ್ಟು ಕೇವಲ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿರದೆ ಪೋಸ್ಟ್ಗಳನ್ನು ಹಾಕಬೇಡಿ ಅಂತ ಈ ಸಂದರ್ಭದಲ್ಲಿ ಉಡುಪಿಯ ಜನರ ಪರವಾಗಿ ಒಳಗೆ ಮತ್ತು ಹೊರಗೆ ಬೇಕಾದಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಪ್ರಾಯಶಃ ಇದೇ ರೀತಿ ನಾವು ಪ್ರತಿಭಟನೆ ಮುಂದುವರಿಸಿದ್ರೆ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಕಾಯ್ತಿದ್ದಾರೆ, ಯಾವಾಗ ಸಿದ್ದರಾಮಯ್ಯನ ಮನೆ ಕಳಿಸೋದಂತ ಕಾಯ್ತಿದ್ದಾರೆ. ನಮ್ಮ ಪ್ರತಿಭಟನೆ ಹೀಗೆ ಮುಂದುವರೆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾನೂನಿನಂತೆ ಅವರು ಶಿಕ್ಷೆಗೆ ಒಳಗಾಗುವಂತಹ ದಿನಗಳು ಮುಂದೆ ಬರ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಮ್ಮನ್ನೇ ನಾವು ಅಭಿನಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಬಿಜೆಪಿ. ಬಂಧುಗಳೇ, ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನಾಯಕರುಗಳೇ, ಪತ್ರಕರ್ತ ಮಿತ್ರರೇ, 2004 ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರ ಬಾಮೈದ ಈ ಜಾಗವನ್ನು ಖರೀದಿ ಮಾಡಿದ್ದಾರೆ. 3 ಎಕರೆ 16 ಸೆಂಟ್ಸ್. ನನಗೆ ಸಂಶಯ ಇದೆ ಅದು ಸಿದ್ದರಾಮಯ್ಯನ ಹಣದಿಂದ ಅದು ಖರೀದಿ ಆಗಿದೆ ಅಂತ ನನಗೆ ಸಂಶಯ ಇದೆ. ನಂತರ ಅವರಿಗೆ ಗೊತ್ತಿಲ್ಲದಾಗೆ ಮೂಡದವರು ಅದನ್ನು ಎಕ್ವೈರ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಒಂದು ವಾದ. ಒಂದು 3 ಎಕರೆ 16 ಸೆಂಟ್ಸ್ ಕೈ ತಪ್ಪುವಾಗ ಗೊತ್ತಾಗಲಿಲ್ಲ ಅಂತಾದರೆ, ಮುಖ್ಯಮಂತ್ರಿಯ ಕುಟುಂಬದ ಜಾಗಕ್ಕೆ ಹೋದದ್ದು ಗೊತ್ತಾಗಲಿಲ್ಲ ಅಂತಾದರೆ ಅಂತಹ ಮನುಷ್ಯ ಮುಖ್ಯಮಂತ್ರಿ ಆಗಲಿಕ್ಕೂ ನಾನಾಯಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು 2013-14 ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೂಡದವರು ನಾವು ಬದಲಿ ಸೈಟ್ಗಳನ್ನು ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳ ಹತ್ರ ಬಂದು ಹೇಳಿದಾಗ ಬೇಡ ಬೇಡ ಅಂತ ಹೇಳಿದಾರಂತೆ. ಅಂದರೆ ಎಲ್ಲವೂ ಸರಿ ಇದ್ರೆ ಯಾವಾಗಲೇ ತಗೊಳ್ಬಹುದಾಗಿತ್ತಲ್ಲ. ಅವ್ರು ಯಾವುದಕ್ಕೆ ಕಾಯ್ತಿದ್ರು ಅಂದರೆ ಅವರ ಮುಖ್ಯಮಂತ್ರಿ ಪಟ್ಟ ಹೋಗಿ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಇದನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಹುನ್ನಾರ ಮಾಡಿ, ಅದು ವಿರೋಧ ಪಕ್ಷದ ನಾಯಕರಾಗಿದ್ದಾಗ. ವಿರೋಧ ಪಕ್ಷದ ನಾಯಕ ಕೂಡ ಸಾಂವಿಧಾನಿಕ ಹುದ್ದೆ, ಒಂದು ಕ್ಯಾಬಿನೆಟ್ ಮಂತ್ರಿಯ ಹುದ್ದೆ ಮುಖ್ಯ. ಒಂದು ವಿರೋಧ ಪಕ್ಷದ ನಾಯಕ ಹೇಳಿದಾಗ ಅಧಿಕಾರಿಗಳು ಕೇಳೋದಿಲ್ವಾ? ಈಗ ಇನ್ನೊಂದು ವಿಚಾರ, ಅವರು ಮುಖ್ಯಮಂತ್ರಿ ಇದ್ದಾಗ ಮೂಡದವರು ಅವರ ಜಾಗವನ್ನು ಕಬಳಿಸಿದೆ ಅನ್ನೋದು ಗೊತ್ತಾದ ಮೇಲೆ ಮೂಡದ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ ಎಂತಕ್ಕಂಥ ಪ್ರಶ್ನೆ. ಮುಖ್ಯಮಂತ್ರಿಗಳ ಭೂಮಿಯನ್ನ ಅಧಿಕಾರಿಗಳು ಲಪಡಾಯಿಸಿದಾರಂತಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು? ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಯಾಕೆ ಅವರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ, ಇದೆಲ್ಲವೂ 2004 ನಡೆದಂತ ಪಿತೂರಿ. ಹೇಗಾದ್ರೂ ಮಾಡಿ ಕೋಟ್ಯಾಂತರ ಬೆಲೆ ಬಾಳುವಂತ 15-14 ಸೈಟ್ಗಳನ್ನು ತಗೊಳ್ಬೇಕು, ತನಗೆ ಬೆಲೆ ಇಲ್ಲದಂತ ಭೂಮಿ ಅದು ಹೋದರೂ ತೊಂದರೆ ಇಲ್ಲ ಅಂತ ಇರ್ತಕ್ಕಂಥ ಒಂದೇ ಒಂದು ಉದ್ದೇಶದಿಂದ. ನನಗೆ ತಿಳಿದಾಗೆ ಈಗ ಅದರಲ್ಲಿ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ತಾ ಇದ್ದಾರಂತವ್ರು. 14 ಸೈಟ್ಗಳಲ್ಲಿ ಆ ಜಾಗದಲ್ಲಿ ಮನೆ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತ, ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ,
ಎಲ್ಲವೂ ಬಯಲಿಗೆಳೆದಂತಹ ಒಂದು ಸಂದರ್ಭದಲ್ಲಿ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕೆಂಬತಕ್ಕಂತ ಒಂದು ಬೇಡಿಕೆಯನ್ನ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ರಾಜ್ಯದ ಜನತೆ ಮಾಡ್ತಿದ್ದಾರೆ. ಸದಾ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ದೊಡ್ಡ ರೀತಿಯ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವುದನ್ನು ನಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಈ ರಾಜ್ಯದ ರಾಜ್ಯಪಾಲರಾದ ಅವರು ಒಬ್ಬ ಮುಖ್ಯಮಂತ್ರಿಯ ಬಂದಂಥ ಮುಖ್ಯಮಂತ್ರಿ ಮೇಲೆ ಬಂದಂಥ ಆಪಾದನೆಗಳಿಗೆ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ರಾಜೀನಾಮೆಯನ್ನು ಕೇಳ್ತಾ ಇದ್ದೇವೆ. ಇದು ಸಂವಿಧಾನದಲ್ಲಿ ಇರುವಂಥ ಒಂದು ನಿಯಮ. ಒಬ್ಬ ಮುಖ್ಯಮಂತ್ರಿ ಇರಲಿ ಅಥವಾ ಉನ್ನತ ಸಚಿವರಿರಲಿ ಯಾರೇ ಇರಲಿ, ಅವರ ಮೇಲೆ ಪ್ರಾಸಿಕ್ಯೂಷನ್ ತನಿಖೆಗೆ ಅವಕಾಶವನ್ನು ಕೊಟ್ಟಾಗ ಅವರು ಆ ಸ್ಥಾನದಿಂದ ಕೆಳಗಿಳಿಬೇಕು, ಅದು ನೈತಿಕವಾದಂಥ ಪ್ರಶ್ನೆ ಅನ್ನುವಂಥದ್ದು ಇದೆ. ಅದನ್ನು ಮಾಡುವುದು ಬಿಟ್ಟು ಇವತ್ತು ಈಗಾಗಲೇ ನಾನು ಹೇಳಿದಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವಯಂ ಘೋಷಿತರಾಗಿ ತಾನೊಬ್ಬ ಭ್ರಷ್ಟಾತೀತ ರಾಜಕಾರಣಿ, ಸುದೀರ್ಘ ನನ್ನ ರಾಜಕಾರಣದಲ್ಲಿ ನಾನು ಯಾವತ್ತೂ ಭ್ರಷ್ಟಾಚಾರವನ್ನು ಮಾಡಿಲ್ಲ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆಯನ್ನು ನಾನು ಇಟ್ಟುಕೊಂಡಿಲ್ಲ ಅಂತೇಳಿ ಹೇಳಿದ ಅವರು ಇವತ್ತು ಅಧಿಕಾರದಿಂದ ಕೆಳಗಿಳಿಬೇಕು ಅಥವಾ ನಿಮ್ಮ ಮೇಲೆ ತನಿಖೆ ಆಗ್ತದೆ ಅಂತೇಳಿ ಹೇಳಿದಾಗ ಅದನ್ನು ಒಪ್ಪದೆ ಮೊಂಡು ಹಠವನ್ನು ಮಾಡಿ ತಾನು ರಾಜಕಾರಣದಲ್ಲಿ ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತೇನೆ ಅನ್ನುವಂಥ ಹಠವನ್ನು ಮಾಡ್ತಾ ಇದ್ದಾರೆ. ನಾವು ಕೇಳುವುದಿಷ್ಟೇ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದೆ, ನೀವು ಭ್ರಷ್ಟಾಚಾರವನ್ನು ಮಾಡಲಿಲ್ಲ, ನಿಮ್ಮ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ನೀವು ಮಿಸ್ಟರ್ ಕ್ಲೀನ್ ಅಂತೇಳಿ ಹೇಳ್ತಾ ಇದ್ದೀರಿ, ಇಷ್ಟಾದ ಮೇಲೂ ಕೂಡ ತನಿಖೆಯನ್ನು ಎದುರಿಸಲಿಕ್ಕೆ ಯಾಕೆ ಎದೆಗಾರಿಕೆ ನಿಮಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೇವೆ. ತನಿಖೆ ಆದ ಮೇಲೆ ನೀವು ಕ್ಲೀನ್ ಚಿಟ್ ಅಂತೇಳಿ ನಿಮಗೆ ಸಿಕ್ಕಿದ್ರ ಮೇಲೆ ಮತ್ತೆ ನೀವು ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ನಿಮಗೆ ಅವಕಾಶ ಸಿಗ್ತದೆ. ಅದನ್ನು ಬಿಟ್ಟುಕೊಂಡು ಈ ರೀತಿ ನೀವು ಹಠವನ್ನು ಮಾಡ್ತಾ ಇರುವಂಥದ್ದು ತಪ್ಪು. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದು ಉದ್ದೇಶ ಇರುವಂಥದ್ದು ಕೇವಲ ಭಾಜಪಕ್ಕಲ್ಲ, ಸಾಮಾನ್ಯ ಜನರಿಗೂ ಕೂಡ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದರಲ್ಲಿ ಆಡಳಿತದ ಹಸ್ತಕ್ಷೇಪ ಎಲ್ಲಿವರೆಗೆ ಇದೆ ಕೇಳಿದರೆ, ನಾವು ವಿರೋಧ ಪಕ್ಷ ಅನ್ನುವ ಕಾರಣಕ್ಕೆ ನಮಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೂ ಕೂಡ ಇವತ್ತು ನಮ್ಮ ಜಿಲ್ಲಾಡಳಿತ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ಬೆಳಿಗ್ಗೆ ಇದ್ದಂಥ ಪ್ರತಿಭಟನೆಯನ್ನು ಸಂಜೆ ಮಾಡಿದ್ದೇವೆ, ರಸ್ತೆ ತಡೆಯನ್ನು ಮಾಡಿದ್ದೇವೆ. ಇದೊಂದು ಖಡಕ್ ಸಂದೇಶ ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಕಾರ್ಯಕರ್ತರನ್ನು ಯಾರು ಭಾಜಪದ ಕಾರ್ಯಕರ್ತರನ್ನು ಭಾಜಪ ಅದನ್ನೇ ನಾನು ಹೇಳಿದ್ದು, ನಿರಂತರವಾಗಿ ನಮ್ಮ ಸಾಂವಿಧಾನಕ್ಕೆ ಹಕ್ಕು ಏನಿದೆ ಅದನ್ನು ಮೊಟಕುಗೊಳಿಸ್ತಾ ಇದ್ದಾರೆ, ಅದನ್ನು ನಮ್ಮ ಕೈಯಿಂದ ಕಸ್ಕೊಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು, ಇವತ್ತು ಬೆಳಿಗ್ಗೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಭಟನೆ ಮಾಡಬೇಕಂತೇಳಿ ಹೇಳಿತ್ತು, ಅದಕ್ಕೆ ನಮಗೆ ಅವಕಾಶ ಕೊಡದೇ ಇರುವ ಕಾರಣಕ್ಕಾಗಿ ನಾವು ಕಡಿಯಾಳಿಯಲ್ಲಿ ಮಾಡಿದ್ದೇವೆ, ರಸ್ತೆ ತಡೆಯನ್ನು ಮಾಡಿದ್ದೇವೆ.